ಅವುಗಳು ಪ್ರಾಣಿಗಳು ಎಲ್ಲ ದೇವ್ರ ಕಾಪಾಡ್ಬೇಕು ಸರ್. ಇಲ್ಲಿ ಕಟ್ ಆಗೈತಲ್ರಿ, ಇದು ಅಷ್ಟೇ ನಮ್ಗೆ ಗೊತ್ತಿದ್ದು. ಇದೇನೈತಲ್ಲ, ಇದು ಚಕಡಿಗೆ ಗೆಜ್ಗಿ ಅಂತ ಹೇಳಿ ನಮ್ಮ ಪ್ಯಾಣಿಕೆ. ಇದು ಚಕಡಿಗೆ ತೂತಲ್ಲ, ಇದು ನಮ್ಮ ಪ್ಯಾಣಿಕೆ. ಅದು ನಿಮ್ಮದು ಇದು ಅಂತ? ಹಾ, ನಮ್ಮದು ಇದು ಅಂತ. ಎಲ್ಲರ ಇದು ಕರ್ನಾಟಕ ದಂದಾಗ ಹೋಗಲ್ದಕ್ಕ ಇದು ಎಲ್ಲರೂ ಅಲ್ಲ, ಇಂಥಲ್ಲೇ ನಮ್ದು ಐತೆ ಹಾಕೋಣ ಗೊತ್ತಾಗ್ಬಿಡ. ಅಮ್ಮ ನಮಸ್ತೆ ಅಮ್ಮ. ಕಾನವೇಗಡ್ತಿ ಗುತ್ತಿ ಗುತ್ತಿ ನಾಯಿದ್ದಂಗಿದೆ. ನಮ್ಮ ಭಾರತ ಅನೇಕ ರೀತಿಯ ಜನಾಂಗಗಳ, ಅನೇಕ ರೀತಿಯ ಸಮುದಾಯಗಳ ಒಂದು ನೆಲೆವೀಡು ನಮ್ಮ ಕರ್ನಾಟಕ. ಇಲ್ಲಿ ಅನೇಕ ಅಲೆಮಾರಿ ಸಮುದಾಯಗಳು ಕೂಡ ಇದ್ದಾವೆ ಸ್ನೇಹಿತರೆ. ನೀವೀಗ ನೋಡ್ತಾ ಇರೋದು ಈ ಸೂರ್ಯಮಳೆಯಲ್ಲಿ ಕತ್ತಲಲ್ಲಿ ಒಂದು ಸಮುದಾಯ ಸುಮಾರು ಒಂದು 200 ಹಸುಗಳನ್ನ ಅಥವಾ ದನಗಳನ್ನು ಇಟ್ಟುಕೊಂಡು ಅವುಗಳನ್ನು ಸಾಕುವಂತಹ ಒಂದು ವೃತ್ತಿ ಮಾಡ್ತಿರುವಂತಹ ಒಂದು ಅಲೆಮಾರಿ ಸಮುದಾಯ. ಸುಮಾರು 5-6 ತಿಂಗಳು ಓಡಾಟದಲ್ಲೇ ಇರುವಂಥ ಒಂದು ಸಮುದಾಯ. ಏನಿವರ ಕಥೆ, ಏನು ಈ ಸಮುದಾಯದ ಕಥೆ ಕೇಳೋಣ. ಭಾಳ ಒಂದು ವಿಶೇಷವಾದ ವಿಡಿಯೋಗೆ ನಿಮ್ಗೆಲ್ರಿಗೂ ಸ್ವಾಗತ. ಬನ್ನಿ. ಒಳಗಡೆಗೆ ಸಡ್ ಹೊಡೆದೀವಿ. ನನ್ನ ಹೊಲ್ದಾಗೆ ಇರ್ತವ್ರಿ ಸರ್, ಹೊಲ್ದಾಗೆ ಇರ್ತವ್ರಿ. ನಾವಿಲ್ಲೇ ಹೊಲ್ದಾಗ ರೀ ಸರ್, ಹೊಲ್ಗೊಳಗ ಇರ್ತೀವಿ. ಹಾಂ, ನಾವಿಲ್ಲೇ ಸಡ್ ಹೊಡೆದೀವಿ. ಇಲ್ಲೇ 6 ನಾಯಿ ಅದಾವ. ಹಾಂ, 6 ನಾಯಿ. ಹಾಂ, ಎಲ್ಲ ಚೆನ್ನಾಗಿ ಇಲ್ಲೇ ಇರ್ತೀವಿ. ಇದು ಅಷ್ಟು ನಮ್ಮದೇ ರೀ ಹೊಲ. ಇಷ್ಟು ನಿಮ್ಮದೇ? ನಮ್ಮದೇ. ಹಾಂ ಹಾಂ, ಎಷ್ಟು ಎಕರೆ ಇದೆ? ಅದು 14 ಎಕರೆ ಐತಿ. ಹಾಂ, ಆದರೆ ನೀವು ಇಲ್ಲೇ ಇರೋದು ವಾಸ? ಇಲ್ಲೇ ಎಲ್ಲರೂ ಹೋಕೋರಿ, ಒಂದು 2 ಇಲ್ಲೇ ಇರ್ತವೆ ರೀ. ಹಾಂ, ಮತ್ತೆ ಹೊಳ್ಳಿ ಬರ್ತಾವೆ ಊಟ ಮಾಡಿ. ಅಲ್ಲ, 200 ದನ ಕರ್ಕೊಂಡು ಊರು ಸುತ್ತೀರ ನೀವು? ಹಾಂ, ಊರು ಸುತ್ತಿ ನಾವು ಊರೂರಿಗೆ ಎಲ್ಲಿ ಮೇವು ಅದಾವ ಅಲ್ಲಿ ಮೇಯಿಸ್ತೀವಿ ರೀ. ಹಾಂ, ಅಲ್ಲಿ ಚೆನ್ನಾಗಿ ಮೇಯಿಸ್ತೀವಿ ರೀ. ಅಲ್ಲಿ ಬಳ್ಳಾರಿ ಕಡೆಗೆ ಹೋಗ್ವಿ, ಎಲ್ಲ ಮೇಯಿಸ್ತೀವಿ ಅಲ್ಲಿ. ದೊಡ್ಡ ಹೊಡೆದ ರೈಷನ್ನು ಅಲ್ಲೇ ನಮ್ಮ ತಲೆ. ಎಲ್ಲ ಇದು ರೈಷನ್ ಕೊಡ್ತಾರ ನಿಮ್ಮಂತಾರು ಹೊಲ್ದಾಗ ತೆಗ್ದಿದ್ರ ಎಲ್ಲ ಮಾಡ್ತಾರೆ. ಹೊಲ್ದಲ್ಲಿ ತರ್ತೀರ? ಹೊಲ್ದಾಗ ನಿಮ್ಮಂತ ರೈತರು ಹೊಲ ಕಷಿ ಆಗಲ್ಲ ಅಂತ ತಪ್ತಾರೆ ರೀ. ಅಂದರೆ ಗೊಬ್ಬರ ಆಗಲಿ ಅಂತ? ಗೊಬ್ಬರ. ಹಾಂ ಹಾಂ, ಗೊಬ್ಬರ ಹಾಕಿದ್ರೆ ಬೆಳೀತೈತೆ. 4 ಚೀಲ ಹೆಚ್ಚಿಗೆ ಹಾಕತ್ತ. ಅಲ್ಲಿ ಸಿದ್ದಮ್ಮನಹಳ್ಳಿ ಅಂತ ಕುಡಿತೀನಿ ತಾಲೆ ರೀ. ಹಾಂ, ಕುಡಿತೀನಿ ಸಿದ್ದಮ್ಮನಹಳ್ಳಿ. ಹನುಮಂತ ರೆಡ್ಡಿ ಹೊಲ್ದಾಗ ಇರ್ತವ್ರಿ ನಾವು. ಹ್ಞೂ, ಅವ್ರು ಒಂದು ತಿಂಗಳ ದಿನ ಹಾಕಿಸ್ತಾರೆ. ಅವ್ರು ಒಂದು ತಿಂಗಳ ತಿಂಗಳ ಏ ಸ್ಥಾನಾರ ಹೋಗಲಿ, 1000 ಹೋಗಲಿ, ಒಂದು 100 ಎಕರೆ ಜಮೀನು ಐತೆ ಅವ್ರು. ಅವ್ರ ಅವ್ರ ಅಲ್ದ ಹೋಗಿ ತೆಗ್ಬಿಡ್ತು. ನಮ್ಮ ರೈಷನಿಗೆ ರೊಕ್ಕ ಕೊಡ್ತಾರ ಎಲ್ಲ ಮಾಡ್ತಾರೆ. ಓ, ಈ ಕುರಿ ಸಾಕೋರು ಕುರಿಗಳು ಕರ್ಕೊಂಡೋಗಿ ಬೇರೆ ಹೊಲದಲ್ಲಿ ಬಿಡ್ತಾರಲ್ಲ, ಆ ಥರ? ಹಾಂ, ಆ ಥರ, ಆ ಥರ. ಹ್ಞೂ, ಓಕೆ. ಇದೇ ನಿಮ್ಮ ಮನೆನಾ? ಹಾಂ, ನಮ್ಮ ಮನೆ. ಹಾಂ, ಆದರೆ ಹೀಗೆ ಇರುತ್ತ ನೀವು ಓಲ್ಡ್ ಮನೆ ಕಟ್ಟಿರೋದು ದೊಡ್ಡ ಮನೆ ಆ ಥರದಿಲ್ಲ? ಊರಾಗ ಅದಾವ್ರಿ. ಯಾವ ಊರಲ್ಲಿ? ಇಲ್ಲಿ ಇದೆ ಕಾಮನೂರಾಗ. ಕಾಮನೂರು ಮನೆ ಇದೆ? ಹಾಂ, ಅಲ್ಲೇ ಬಸಣ್ಣ ಇದ್ವಲ್ಲ ಅಲ್ಲೇ, ಅದ್ರ ಒಳಗಡೆಗೆ. ಹಾಂ ಹಾಂ, ಇವೆರಡ ಗಿಲೆ ಬಿಟ್ಟಿದ್ರಿ? ಇವು ಗಳೆ ಹೊಡ್ಯಾಕ ರೀ. ಗಳೆ ಹೊಡಿಯೋ? ಇವು ಗಳೆ ಹೊಡ್ಯಾಕ. ಇವನ್ ಮಳೆಲಿ ಬಿಡಲ್ಲ? ಇಲ್ಲ ಇಲ್ಲ, ಹೋಗವ್ರಿ ಮಳೆಗೆ. ಮೇಯಕ್ಕೆ ಹೋಗಲ್ಲ. ಇಲ್ಲೇ ಮೇಯಿಸ್ಕೊಂಬರೋದು, ಇಲ್ಲೇ ಮೇಯವಾಕ ಅದು. ಮತ್ತೆ ಗಳೆ ಉದ್ದಾಗ ಹೊಡೆಯೋದ. ಹೊಡೆಯೋದು ಹೊಲ್ದಾಗ ರಂಟಿ ರೀ. ರಂಟಿ ಹೊಡಿ, ರಂಟಿ ಹೊಡಿ. ಬರೀ ನಿಮ್ಮ ದನ ಇಲ್ಲದೆ ನೋಡೋಣ. ನೋಡ್ರಿ ಬರ್ರಿ. ಹಾ, ಮೆಣಸಿನ ಗಿಡ ರೀ. ಓ, ಈಗ ದನ ಸಾಕೋ ಜೊತೆಗೆ ಬೆಳೆನೂ ಮಾಡ್ತೀರಿ? ಹಾಂ ಹಾಂ ಹಾಂ. ಅವರು ಮೇಸರು ಬೇರೆ ರೀ. ಈಗ ನಾವು ಕಮ್ತ ಮಾಡೋರು ಇಲ್ಲಿ ಬೇರೆ. ಇವು ಮೆಣಸಿನಕಾಯಿ ಖಾರ ರೀ, ಅದನ್ನ ಹಾಕಿದ್ವಿ. ಹಾಕಿದ್ರಿ? ಹಾಂ, ಓಕೆ. ಏನು ನಿಮ್ಮ ಕುಟುಂಬದ ಹಿನ್ನೆಲೆ ಏನು? ನಿಮ್ಮ ಕುಟುಂಬದ ಹಿನ್ನೆಲೆ ಹೇಳಿ. ಹಾ, ದನಗಳು ಮೇಯ್ಸ್ಕೊಂತ ಬಂದಾರ್ರಿ ಅವರು. ಅವ್ರು ಇದೇ ಮಾಡ್ತಿದ್ರು? ಅವ್ರು ಇದನ್ನ ಮಾಡ್ಯಾರ. ಹಾಂ, ಈಗ ಅವ್ರಲಿಂದನ ನಾವು ಎಲ್ಲ ಕಳೆದಿಲ್ಲ ಅವನ. ಬರ್ರಿ ಸರ್. ದವಣಿ ಹತ್ತಾಗ ಹಾಕ್ಬಿಡ್ಬೇಕಾಯ್ತು ಅಲ್ಲ. ಹೆಂಗತ್ತ ಬಾ.
ರಾಮ್ 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 ಬಾ ಬಾ ರಾಮ್ ಬಿಡ್ರಿ ಬಾ ಹೋ ಓ ನೀವು ಕರೆದ ತಕ್ಷಣ ಬಂದ್ಬಿಡ್ತಿದ್ದು ಹೋ ಹೇಯ್ ಇದ್ಯಾಕೆ ಬಂದ್ಬಿಡ್ತು ಒಂದೇ ಬರ್ತಾರೆ ಅದಕ್ಕೆ ಕಾಳು ಇಡ್ತವ್ರಿ ಕಾಳು ಕಾಳು ಹಾಂ ಏನು ಜೋಳ ಚಜ್ಜಿ ಹಾಂ ಅದು ಓ ಕಾಳು ಹಾಕ್ತಾರೆ ಬಂದಿದೆ ಅದು ಹಾಂ ಬಂದ್ಬಿಡ್ತು ಹಾಂ ಹಾಂ ಇವೆಲ್ಲ ನಿಮ್ಮವ ದನ ಓಷ್ಟು ನಮ್ಮವ್ರಿ 200 ದನ ಹಾಂ 200 ಆ ಇಲ್ಲಿ ಸಗಣಿ ಹಾಕೈತೆ ನೋಡ್ರಿ ಓ ಬನ್ನಿ ಬನ್ನಿ ಇಲ್ಲಿ ತೋರಿಸ್ತಾರೆ ಆ್ಯಕ್ಚುಲಿ ದನ ಏನು ಮಾಡಿ ತೋರಿಸ್ತಾರೆ ಬರ್ರಿ ಸರ್ ಸರ್ ಸಗಣಿ ಸಗಣಿ ರೀ ಸಗಣಿ ಹಾಕಿದ ಗೊಬ್ಬರ ಹಾಂ ಇದನ್ನು ನಾವು ಹಾಕಿದ್ನಿ ಅಂದ್ರೆ ಬೆಳಿತೀವಿ ಹಾಂ ಬೆಳೆ ಬೆಳೆ ಬರ್ತವೆ ಹಾಂ ಕಾಳು ಜಗ್ಗು ಹಾಂ ಬೆಳ್ಕಂದು ನಾವು ಪ್ಯಾಟಿಗೆ ಒಯ್ಬೋದು ಹ್ಞೂ ನಾವು ಊಟ ಮಾಡ್ಬೋದು ಎಲ್ಲ ಇದೆ ರಾತ್ರಿ ರಾತ್ರಿ ಈಗ ಕಟ್ತವ್ರಿ ಈಗ ಈಗ ಇರ್ತಾವ ಬೆಳ್ತಾನೆ ಇರ್ತಾವ ಮುಂಜಾನೆ ಬೆಳಗ್ಗೆ ಊಟ ಮಾಡಿ 7-8-9 ಗಂಟೆಗೆ ಬಿಟ್ಬಿಡ್ತಾರೆ ಮೇಕ್ ಹ್ಞೂ ಕಾಡಿಗೆ ಮೇಯ್ಕೊಂಬಂದು ರಾತ್ರಿ ಇಲ್ಲಿ ಇರ್ತವೆ ರಾತ್ರಿ ಇಲ್ಲಿ ಇರ್ತಾವ ರಾತ್ರಿ ಹಾಕಿರೋ ಸಗಣಿ ಇದಲ್ಲ ಹಾ ಇದಲ್ಲ ರಾತ್ರಿ ರಾತ್ರಿ ಗೊತ್ತಾಗುತ್ತೆ ಹಾ ರಾತ್ರಿ ಓಹೋ ನಾವು ಅದು ಇದು ಈಕಿನ ಇಲ್ಲಿ ತಬ್ಬಿದ್ನಿ ಅಂದ್ರೆ ನಮಗೆ ಬೆಳಿತೈತೆ ಹೊಲ ಇವತ್ತು 1 ಕ್ವಿಂಟಾಲು 2 ಕ್ವಿಂಟಾಲು 3 ಕ್ವಿಂಟಾಲು ಇದರಂತ ಬೆಳಿತೀವಿ ನಾವು ಬೆಳೀತದೆ ಅಂದರೆ ಭೂಮಿಗೆ ಗೊಬ್ಬರ ಗೊಬ್ಬರ ಹಾಂ ಗೊಬ್ಬರ ಅದಕ್ಕೆ ನೀವು ಊರೂರಿಗೆ ಹೋಗಿ ಯಾರ್ಯಾರು ಹೊಲಕ್ಕೆ ಗೊಬ್ಬರ ಬೇಕಾಗಿದೆ ಅಲ್ಲಿ ನಿಮ್ಮ ದನ ಕಟ್ತೀರಿ ಹಾಂ 200 ದನ ಅಂದ್ರೆ ನೀನು ಗೊಬ್ಬರ ಬೇಕಂತ ನಾವು ಹೋಗಲ್ರಿ ನಮ್ಮ ದನಗಳು ಅವ್ರು ಮೇಯ್ಬೇಕು ಹಾಂ ಮೇಯ್ಬೇಕು ಅವರು ದನಗಳು ಮೇಯ್ದ್ನಿ ಅಂದ್ರೆ ನಮಗೆ ಚೆನ್ನಾಗಿ ಮೇಯ್ದ್ನಿ ಅಂದ್ರೆ ನೀನು ಹೊಲ್ತಾ ತಪ್ಪುತ್ತೆ ಇಲ್ಲಕ್ಕೆ ತಪ್ಪಗಲ್ಲ ಮುಂದಕ್ಕೆ ಹೋಗ್ತೀರಿ ಮುಂದಕ್ಕೆ ಹೋಗ್ತೀವಿ ಹಾಂ ಹಾಂ ಸೊ ಈ ಊರು ಊರೂರ ಮೇಲೆ ಹೋಗೋದು ನಿಮ್ಮ ಕೆಲಸ ನಾವು ಊರೂರ ಮೇಲೆ ಹೋಗೋದು ಹೋಗೋದು ಊರೂರ ಮೇಲೆ ಹಾಂ ಅಂದರೆ ಒಂದು ಕಡೆ ನಿಲ್ಲಲ್ಲ ನೀವು ಇಲ್ಲ 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 ನಾ ಹೇಳಿದ್ನಲ್ಲ ನಿನ್ನ ಹೊಲ್ದಾಗ ಇವತ್ತು ತಬ್ಬಿದೀವಿ ಅಂದ್ರೆ ಅಲ್ಲಿ ಮೇವಿತ್ತಂದ್ರೆ ಮೇಯಿಸ್ತವೆ ಇಲ್ಲಲ್ಲ ಅಂದ್ರೆ ಮುಂದೆ ಮುಂದೆ ಹೋಗ್ತಿರೋದು ಮತ್ತೆ ಮುಂದೆ ಅವ್ರ ಹೊಲ್ದಾಗ ಅಲ್ಲಿ ಎಲ್ಲಾರ ಬೇರೆ ಕಡೆಗೆ ಒಂದು 5 ಕಿಲೋಮೀಟ್ರ್ ಹೋದ್ನಿ ಅಂದ್ರೆ ಮೇಯುತ್ತಂದ್ರೆ ಮೇಯಿಸ್ತವೆ ಅಲ್ಲಿ ಮೇಯಿಸ್ತೀರಿ ಹಾಂ ಹಾಂ ಚೆನ್ನಾಗಿ ಮೇಯಿಸ್ತು ಈಗ ಒಂದು ಹೊಲಕ್ಕೆ ನೀವು ದನ ತಗೊಂಡೋಗಿ ಕಟ್ತಿರಲ್ಲ ಎಷ್ಟು ಕೊಡ್ತಾರೆ ದುಡ್ಡು ಅವ್ರು ನಿಮಗೆ ಅವ್ರ ದುಡ್ಡು ಏನು ಕೊಡ್ತಾರೆ ರೀ ಹಾಂ ಈಗ 700 ದನಕ್ಕೆ 300-400 ಹಾಂ 1000 ದನಕ್ಕೆ 1000 ಹಾಂ ಹ್ಞೂ ಹಾಂ ಒಂದೊಂದು ಹಾಕ್ಲಿಕ್ಕೆ ಹಾಂ ಒಂದು ಹಾಕ್ಲಿಕ್ಕೆ ಹ್ಞೂ ಹಾಂ ಹಾಂ ಕೊಡ್ತಾರೆ ಏನು ಒಂದು ದಿನಕ್ಕೆ ಇಲ್ಲ ಒಂದು ವಾರಕ್ಕೆ ರೀ ವಾರಕ್ಕೆ ವಾರಕ್ಕೆ ಒಂದು ವಾರಕ್ಕೆ ಒಂದು ಹಾಕ್ಲಿಕ್ಕೆ 300 ರೂಪಾಯಿ ಸರ್ ಸರ್ ನಮಸ್ತೆ ನಮಸ್ತೆ ಸರ್ ಏನು ತಮ್ಮ ಹೆಸರು ನಿಂಗಜ್ ಸರ್ ನಿಂಗಜ್ ಅವರು ಏನು ಕೆಲಸ ಇದು ದನ ಮೇಯಿಸ್ತೀವಿ ಸರ್ ನಾವು ಯಾಕೆ ಎಲ್ಲ ಅಪ್ಪನವ್ರ ಕಾಲದ ತಾತನ ಕಾಲದಿಂದ ಎಲ್ಲ ಬಂದೈತಿ ಅದಕ್ಕೆ ಎಲ್ಲ ಅವ್ರು ಹಂಗಂಗೆ ಹೇಳ್ಕೊಂಡು ನೋಡ್ರೆ ಹಂಗಂಗೆ ಮೇಯ್ಸ್ಕೊಂಡು ಹೋಗ್ತೀವಿ ಸರ್ ನಾವು ಅಲ್ಲ ದನ ಮೇಯಿಸೋದು ಅಂದರೆ ಮೇಯ್ಸಿ ಏನು ಮಾಡ್ತೀರಿ ದನಗಳ ಹಾಲು ಹಾಲು ಕರಿತೀವಿ ಹಾಲು ಕರಿಗಿಲ್ಲ ಸರ್ ಮತ್ತೆ ನಮ್ಗೆ ಏಸ್ಬೇಕು ಆಸೆ ಇಟ್ಕೊಂಡು ಎಲ್ಲ ಕರ್ ಕೈ ಬಿಟ್ಬಿಡ್ತೀವಿ ಅದು ಏನು ಮಾಡ್ತೀರಿ ದನ ಸಖಿ ಆಗ ಬೆಳ್ಸ್ಯಂತ ಹೊಂಟಿವಾಗ ತಾತನ ಕಾಲದಾಗ ಹೆಂಗೆ ಬೆಳ್ಸ್ಯಂತ ಅಂದ್ರೆ ಹಂಗತ್ತೆ ಬೆಳ್ಸ್ಯಂತ ಹೊಂಟಿವಾಗ ಆಗ ಮುಂದಕ್ಕೆ ಗಂಡುಗಳು ಅಷ್ಟೇ ಮಾರೋದು ಹೆಣ್ಗಳು ಮಾರಾಗಲ್ಲ ಅವನ ಗಂಡುಗಳು ಮಾರ್ಕೊಂತ ಹೆಣ್ಗಳು ಅಷ್ಟೇ ಬಿಟ್ಕೊಂತ ಹೋಗ್ಬಿಡ್ತೀವಿ ಸರ್ ಓ ಈಗ ಮರಿ ಹಾಕ್ತವೆ ಹಾಂ ಮರಿ ಹಾಕ್ತೀವಿ ಅವಾಗ ಗಂಡು ಮರಿ ಮಾರ್ತೀರಿ ಹಾಂ ಗಂಡು ಮರಿ ಮಾರ್ತೀವಿ ಹ್ಞೂ 200 ಸಾಕ ಕಷ್ಟ ಆಗಲ್ವಾ ಕಷ್ಟ ಆಗುತ್ತೆ ಸರ್ ಮತ್ತು ನೋಡಿ ಮಳೆ ಎಲ್ಲ ಬೆಳೆ ಬೆಳೆ ಮಳೆಯಾಗ ಎಲ್ಲ ಬಿಸಿಲಾಗ ಎಲ್ಲದ ಸಿಡ್ಲು ಗುಡುಗದಾಗ ಎಲ್ಲದ ಅಳಿಯಾಗ ಸಾಯಿದೆ ಮತ್ತು ನಾವು ಇದು ಹ್ಞೂ ಅಳಿಯಾಗ ಎಲ್ಲ ಕಾಡಲ್ಲೇ ಕಾಡಲ್ಲೇ ಎಲ್ಲ ಕಾ ಹಿಂಗೆ ಊರು ಬಿಟ್ಟು ಹೋಗ್ಬಿಡ್ತೀವಿ ಹ್ಞೂ ಹ್ಞೂ ಓಕೆ ಇದೇನು ತೊಗೊಂಡೋಗಿ ಹೊಲಗಳಲ್ಲಿ ಕಟ್ತೀರಂತಲ್ಲ ಏನದು ಈ ಹೊಲಗಳು ಕಟ್ತೀವಲ್ಲ ಸರ್ ಈಗ ಸತ್ವಾಗಕ್ಕೆ ಭೂಮಿಗೆ ಇದಾಗಕ್ಕೆ ಇದು ಮಾಡ್ತಾರೆ ಹ್ಞೂ ಸತ್ವಾಗಕ್ಕೆ ಭೂಮಿಗೆಲ್ಲ ಬೆಳೆ ಚೆನ್ನಾಗಿ ಬರ್ತೆ ಅಂತೇಳಿ ತಪ್ಪಿಸ್ಕೊಂತಾರೆ ಅವರು ಕಟ್ಸ್ಕೊತಾರೆ ಹ್ಞೂ ಓಕೆ ಈಗ 200 ಈ ದನಗಳನ್ನ ತೊಗೊಂಡೋಗಿ ಒಂದು ಹೊಲದಲ್ಲಿ ಕಟ್ಟಿರಿ ಎಷ್ಟು ನೀವು ಚಾರ್ಜ್ ಮಾಡೋ ದುಡ್ಡು ಇದು ಆಗ ಒಂದು ರಾತ್ರಿ ಬೆಳೆ ಮಕ್ಕಂದು ಎದ್ದು ಅಂದ್ರೆ 1000-1500 ಹಂಗೆಲ್ಲ ಕೊಡ್ತಾರೆ ಆಗ ಕೆಲ ಕಡೆಗೆ ಹ್ಞೂ ಯಾರಿಗೆ ಆಯ್ತು ಯಾರಿಗೆ ಹೋಗ್ತೀವಿ ತಳಕ್ಕೆ ಬಳ್ಳಾರಿ ಕಡೆಗೆ ಹೋಗ್ತೀವಿ ಎಲ್ಲ ಕಡೆಗೆ ಹೋಗ್ತೀವಿ ಓಡಾಡ್ತಿರ್ತೀರಿ ಎಲ್ಲ ಸುತ್ತ ಹೊಸಪೇಟೆ ಎಲ್ಲ ಗುಡ್ಡ ಬರೀ ಕಾಡಿನ್ಯಾಗ ಹ್ಞೂ ಓಡೋದು ಎಲ್ಲೆಲ್ಲಿ ಹಸ್ರು ಇರ್ತೈತೆ ಅಲ್ಲೆಲ್ಲ ಆಗ ಹೊಡ್ಕೊಂತ ಹೊಂಟ್ಬಿಡ್ತೀವಿ ಓಕೆ ಆದರೆ ಅಲ್ಲಿ ಅಲ್ಲಿ ಇವಕ್ಕೆ ಮೇವು ಸಿಗಬೇಕು ಹಾಂ ಮೇವು ಹೊಡ್ತಿಮ್ಮ ಮೇವು ಸಿಗ್ತಿ ಅಂದ್ರೆ ಅಲ್ಲಿ ಒಂದು ವಾರ ಟೆಂಟ್ ಹೊಡ್ತೀವಿ ಅಲ್ಲಿ ಮೇವು ಇರಲ್ಲ ಅಂದ್ರೆ ಮತ್ತೆ ಮುಂದೆ ಟೆಂಟ್ ಹೊಡೆಯೋದು ಅಂದ್ರೇನು ಹಿಂಗೆ ಹಾಕ್ತಿವಲ್ರಿ ಅಟ್ಟಿ ಹ್ಞೂ ಅಟ್ಟಿ ಹಾಕ್ತಿವಲ್ಲ ಅದ ನೀವು ಏನು ಮಾಡ್ಕೋತೀರಿ ಹೇಗಿರುತ್ತೆ ನಿಮ್ಮ ಲೈಫ್ ನಾವು ಡೇರೆ ಹೊಡ್ಕೊಂತೀವಿ ತಾಡ್ಪಲ್ ಬಡ್ಕೊಂಡು ಇಲ್ಲೇ ಇದ್ರ ಮಗ್ಲು ಹಿಂಗತ್ತೆ ಜಾಗ ಇರ್ತೈತಲ್ಲ ಅಲ್ಲೇ ಬಡ್ಕೊಂತೀವಿ ಇಲ್ಲೇ ಮಾಡ್ಕೋತೀರಿ ಹ್ಞೂ ಹಿಂಗೆ ಮಳೆ ಬರ್ತದಲ್ಲ ಈ ಥರ ಮಳೆ ಬಂದರೆ ತಾಡ್ಪಲ್ ಡೇರೆ ಹೊಡ್ಕೊಂತೀವಿ ನೀರು ಬರಲ್ಲ ಒಳಗೆ ಇಲ್ಲ ಬರಲ್ಲ ಓಕೆ ಹಂಗಾರೆ ಇವತ್ತು ರಾತ್ರಿ ಇಲ್ಲೇ ಮಾಡ್ಕೋತೀರಿ ಹಾಂ ಅಲ್ಲಿ ಮತ್ತೆ ಶೆಡ್ ಐತಲ್ಲ ಶೆಡ್ ನಿಮ್ಮ ಮಕ್ಕಳು ಶೆಡ್ ಮಾಡ್ಕೋತೀವಿ ದನಕ್ಕೆ ರಾತ್ರಿ ಇಲ್ಲಿದ್ರೆ ನಿಮ್ಗೆ ತೊಂದರೆ ಆಗಲ್ವಾ ಇಲ್ಲ ಏನು ತೊಂದರೆ ಇಲ್ಲರಿ ಇತ್ಯಾದಿ ಹೇ ಇಲ್ಲ ಏನು ತೊಂದರೆ ಇಲ್ಲರಿ ನಮಗೆ ಇನ್ನೂ ಕುರಿ ಆದ್ರೆ ಕಾಳು ಮಾಡ್ತಾರೆ ಇವ್ನು ಕಾಳು ಮಾಡೋಕ್ಕಲ್ಲ ಕಾಳು ಮಾಡಲ್ಲ ಅಲ್ಲ ಹಾಂ ಹಾಂ ಒಟ್ಟು ಇವು ಗೊಬ್ಬರಕ್ಕೆ ಮತ್ತು ಗಂಡು ಮರಿಗಳ ಮಾರಾಟಕ್ಕೆ ಗಂಡು ಮರಿಗಳ ಮಾರಾಟಕ್ಕೆ
ಹಾಲಿನ ಉದ್ದೇಶಕ್ಕಲ್ಲ. ಅಲ್ಲ ಅಲ್ಲ ಅಲ್ಲ. ಹಾಂ, ಎಷ್ಟು ಜನ ನೀವು ಗುಂಪು? ನಾವು ಗುಂಪು ಒಟ್ಟ 3 ಇರ್ತೀವಿ. ನಾವು 3 ಅಂದರೆ ನಿಮ್ಮ ಕುಟುಂಬ ಇರೋದಿಲ್ಲ? ಕುಟುಂಬ ನಾವು 3 ಜನ. ಹಾಂ, ಓಕೆ, ನೈಸ್. ಹೇಗೆ ಈ ಲೈಫಿಗೆ ಮಾಡ್ಕೊಂಡು ಹೋಗ್ತಾರದ? ಯಾ ಏನು ಮಾಡ್ತೀರಿ ಸರ್? ಆಗ ಹೊಂಟು ಬಿಡೋದು ಮತ್ತೆ. ಹ್ಞೂ, ಎಲ್ಲ ಮತ್ತೆ ಅವ್ರ ಕಾಲಿನಿಂದ ಬಂದತ್ಯ, ಬಿಡೋಕ್ಕಾಗಲ್ಲ. ಹ್ಞೂ, ಆಗ ಹೊಂಟು ಬಿಡೋದು. ಹ್ಞೂ, ನೀವು ಓದಿದ್ದು ಇತ್ಯಾದಿ? ಏನು ಓದೋದೇನಿಲ್ಲ ಸರ್. ಹ್ಞೂ, ಆಗ ಇದ್ರಾಗ ಬಂದಿವ, ಇದ್ರಾಗ ಹೊಂಟು ಬಿಟ್ಟಿವಿ. ನಿಮ್ಮ ಮಕ್ಕಳು? ಮಕ್ಕಳು ಮನೆಗೆ ಅದಾರ, ಅವರು ಸಣ್ಣರು ಅದಾರ. ಅವರು ಸ್ಕೂಲ್ ಇತ್ಯಾದಿ ಏನೋ ಹೋಗಿಲ್ಲ. ನಾ ಅವರು ಅಣ್ಣನ ಮಕ್ಕಳು ಅಷ್ಟೇ ಹೋಗ್ತಾರೆ. ಈಗ ಈಗ ಅವ್ರು ಇದೇ ಮಾಡ್ತಾರ? ಇಲ್ಲ ಇಲ್ಲ ಇಲ್ಲ, ಸ್ಕೂಲ್ಗೆ ಹೋಗ್ತಾರೆ. ಅವ್ರು ಹೋಗ್ತಾರೆ? ಆಮೇಲೆ ಇದು ಮಾಡಲ್ಲ? ಇಲ್ಲ 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 ಇಲ್ಲ. ಆಗ ಮತ್ತೆ ನಾವು ಇರ್ತೀವಲ್ಲ, ಆಗ ನಾವು ಇದು ಮಾಡ್ಕೊಂತ ಅಂದ್ಬಿಡೋದು. ಮಕ್ಕಳನ್ನೇನು ಇದು ಮಾಡ್ತಾರ್ರಿ ಇದ್ರಾಗ? ಹಾಂ, ಮಕ್ಕಳೇನು ಇದು ಮಾಡೋಕ್ಕಾಗಲ್ರಿ, ಇದನ್ನು ನಾವು ಇದು ಮಾಡ್ಕೊಂತ ಹೋಗ್ಬಿಡೋದು. ಸಾಕಿದು ಸಾಕು ಇದಕ್ಕೆ. ಎಲ್ಲ ಅಡಿವಾಗ ಬಿಸಿಲಾಗ ಎಲ್ಲ ಮಳೆಯಾಗ ಚಳಿಯಾಗ ಎಲ್ಲಿ ಇದು ಮಾಡ್ತೀರಿ ಅವನನ್ನು? ಸಾಕು ಸಾಕಾಗೈತೆ ನಮಗೆ. ಎಲ್ಲ ಆಗ ಹೊಡ್ಸ್ಕೊಂತ ಹೊಂಟಿವಿ, ವ್ಯಾಪಾರ ಆಗ ಹೇಳ್ಕೊಂತ ಹೋಗ್ತಾರೆ. ಆಗ ಇದು ಮಾಡ್ಕೊಂತ ಹೋಗ್ತೀವಿ. ಆಗ ಈ ಥರ ಕಾಡಲ್ಲಿ ಎಲ್ಲ ಬದುಕ್ತಿರಲ್ಲ, ತೊಂದರೆ ಆಗಲ್ವಾ? ಏನು ತೊಂದರೆ ಇಲ್ಲ ಸರ್, ನಮಗೆ ಏನು ಭಯ ಇಲ್ಲ, ಏನಿಲ್ಲ. ಹಾವುಗಳು ಪ್ರಾಣಿಗಳು ಎಲ್ಲ ದೇವ್ರ ಕಾಪಾಡ್ಬೇಕು ಸರ್. ಎಲ್ಲ ದೇವ್ರ ಕಾಪಾಡೋದು ಸರ್. ಬಟ್ ಅವೆಲ್ಲ ನಿಮ್ಗೆ ಎದುರಾಗ್ತವೆ? ಎದುರಾಗ್ತಾವೆ ಸರ್, ಮತ್ತೆ ಕಾಡು ಪ್ರಾಣಿಗಳು ಎದುರಾಗ್ತಾವೆ. ಆಗ ಮತ್ತು ತಂಪಾಡಿ ತಗೋಗ್ತಿರ್ತಾವೆ. ನಾವು ಆಗ ಸ್ವಲ್ಪ ದಿನ ಕೆಕ್ಕಿ ಹೊಡ್ತೀವಿ, ಸರ್ಕಂತಾವು. ಕೆಕ್ಕಿ ಹೊಡಿದಂದ್ರೆ ಆಗ ಹೂವೇ ಅಂತೀವಿ. ಆಗ ಸರ್ಕಂತಾವು ಕೂಗೋದು? ಹಾಂ, ಕೂಗೋದು. ಎಲ್ಲ ಕೂಗ್ತೀವಲ್ಲ, ಏನಕ್ಕೆ ಸರ್ಕಂತಾವು? ಅವು ತಂಪಾಡಿ ತಗೋಗ್ತಾವೆ, ನಮ್ಮ ಪಾಡಿಗೆ ನಾವು ಬಂದ್ಬಿಡ್ತೀವಿ. ಇವು ಕಾಡಲ್ಲಿ ಮೇಯೋದೇ ನಿಮ್ಮ ಮೇಯಿಸೋದು? ಹಾಂ, ಕಾಡಲ್ಲಿ ಎಕ್ಸ್ಟ್ರಾ ಫುಡ್ ಏನು ಹಾಕಲ್ಲ? ಇಲ್ಲ ಇಲ್ಲ ಇಲ್ಲ, ಫುಡ್ ಏನಿಲ್ಲರಿ. ಈ ಇದನ್ನು ಹಿಂಡಿ ಬೂಸ ಅಂತವಿಲ್ಲ? ಏ ಇಲ್ಲರಿ ಸರ್, ಎಸ್ಕಂತ ಹಾಕ್ತಿರಿ, ಒಂದು ಎರಡು ಆದ್ರೆ ಹಾಕೇವು. ಸ್ವಲ್ಪ ದನ ಇದು ಮಾಡೋಕ್ಕಾಗಲ್ರಿ ಸರ್. ಓಕೆ, ಹಾಂ, ನೈಸ್. ಇವೇ ಒಂದೇ ಮುರಿ ಹಾಕಿ ಮುರಿ ಹಾಕಿ ಮುರಿ ಹಾಕಿ ದೊಡ್ಡವಾಗ್ತವೆ? ಹಾಂ, ದೊಡ್ಡಾಗ್ತವೆ. ಇಲ್ಲ, ಒಂದು ವರ್ಷಕ್ಕೆ ಒಂದು ಸಲ ಇರ್ತವೆ. ಆಗ ಒಂದೊಂದು ಕಾ ಒಂದೊಂದು ಬೆಳಿತೇವೆ. ಆಗ ಬೆಳ್ಕೊಂತ ಯಾವ ಹೆಂಗೆ ಬೆಳೆಸ್ಕೊಂತ ಹೋಗಿ, ನಾವು ಹೆಂಗೆ ಮೀಸ ಹೋಗಿ ಹಂಗೆ ಬೆಳ್ಕೊಂತ ಹೋಗ್ತಾ ಇರ್ತವೆ. ಹಾಂ, ಹೋಗ್ತಾ ಇರ್ತವೆ ಸರ್. ಓಕೆ, ಎಸ್, ಥ್ಯಾಂಕ್ ಯು ಸರ್. ಸರ್ ಥ್ಯಾಂಕ್ಸು. ಆಗ ತಂಬ ಅದನ್ನು ಕಿವಿ ಕಟ್ ಮಾಡಿದಿರಲ್ಲ, ಯಾಕೆ ಅಲ್ಕೋ? ನಮ್ಗೆ ಗೊತ್ತ ಸರ್, ಅದು ತೋರಿಸಿ. ಹತ್ರ ಹೋಗಿ, ಹತ್ರ ಹೋಗ್ಬೋದು ನಾವು. ಹ್ಞೂ, ಬರ್ರಿ. ಓಡೋಗ್ತೇವೆ, ಓಡೋಗ್ತೇವೆ. ನಿಲ್ಲಕ್ಕಾಗಲ್ಲ, ಬೇಡ ಬಿಡಿ, ಇಲ್ಲ ಹೇಳಿ. ನಮ್ಗೆ ಗೊತ್ತ ಅದು. ಬಾ, ಎಲ್ಲಾರ ಕಾಡಲ್ಲಿ ಹೋಗ್ತೀವಲ್ಲ, ಒಂದೊಂದು ತಪ್ಸಿ ಅಂದ್ರೆ ಕೂಡ ನಮ್ಗೆ ಗೊತ್ತ, ನಮಗೆ ಇದಾಗ್ತಿರ್ತದೆ. ನಮ್ಗೆ ಗೊತ್ತಕ್ಕ ಇದು ಮಾಡ್ಕೊಂತೀವಿ ನಾವು. ಬಾರ ಅಣ್ಣ, ಬಂದ ಅಣ್ಣ, ಬಂದ. ಕಟ್ ಮಾಡಿದ್ರೆ ಅವ್ನಿಗೆ ಹಂಗೆ ಬಿಟ್ಟಿದ್ದೀರಾ? ಇಲ್ಲ ಇಲ್ಲ, ಕಟ್ ಮಾಡತ್ತಲ್ಲ ಅದನ್ನು. ಅವನೇ ಅವ್ನು ಕಟ್ ಮಾಡಲ್ಲ? ಇಲ್ಲ ಇಲ್ಲ, ಇದನ್ನು ಗಂಡು ಅಷ್ಟ ಕಟ್ ಮಾಡೋದಲ್ಲ ಅದನ್ನು. ಓ, ಬಾಯ್ಸ್ ಕಟ್ ಮಾಡಲ್ಲ? ಹಾಂ ಹಾಂ, ನೀವು ಅಷ್ಟ ಆಕಳುಗಳು ಅಷ್ಟ ಕಟ್ ಮಾಡೋದು ಅಂತ ತೋರಿಸಿ. ಓ, ಅಲ್ಲೆಲ್ಲ ಕಟ್ ಆಗಿದೆ ನೋಡಿ. ಹಾಂ, ಇಲ್ಲಿ ಕಟ್ ಆಗೈತಲ್ರಿ. ಹಾಂ, ಇದು ಅಷ್ಟೇ ನಮ್ಗೆ ಗೊತ್ತಿದ. ಹಾಂ, ಇದೇನೈತಲ್ಲ, ಇದು ಚಕಡಿಗೆ ಗೆಜ್ಗಿ ಅಂತ ಹೇಳಿದ ಒಂದು ಪೆಣಿಕೆ. ಹಾಂ, ಇದು ಚಕಡಿಗೆ ತೂತಲ್ಲ, ಇದು ನಮ್ಮ ಪೆಣಿಕೆ. ಅದು ನಿಮ್ಮದು ಇದು ಅಂತ? ಹಾಂ, ನಮ್ಮದು ಇದು ಅಂತ. ಎಲ್ಲರ ಇದು ಕರ್ನಾಟಕದ ದಂದಾಗ ಹೋಗಲ್ದಕ್ಕೆ ಇದು ಎಲ್ಲರೂ ಅಲ್ಲ. ಹಾಂ, ಇಂಥಲ್ಲೇ ನಮ್ದು ಐತೆ ಹಾಕೋಣ ಗೊತ್ತಾಗ್ಬಿಡ್ತು. ಬಟ್ ತಪ್ಸ್ಕೊಂತವ? ಹಾಂ, ತಪ್ಸ್ಕೊಂತವ್ ಸರ್. ಹಂಗಾಗಿದ್ಯಾ? ಹಾಂ, ಆಗ್ಯಾವು. ಹೇಳಿ ಅದ್ರ ಒಂದು ಇನ್ಸಿಡೆಂಟ್. ಆಗ್ಯಾವು, ತಪ್ಸಿ ಅಂದ್ರೂ ಒಳ್ಳೆ ಸಿಕ್ಕವು. ಇಂಥವ್ರು ಅಂತಂದು ಇಂಥವ್ರು ಅಂದಾಗ ಅಂತೇಳಿ ಇಂಥ ಒಂದು ಆಕಳು ಐತೆ ನೋಡಂತ ಹೇಳ್ತಿರ್ತಾರೆ ಯಾರ ನಮ್ಮ ದಂದಾರ. ಅಲ್ಲಿ ಎಲ್ಲ ಹೋಗಿ ನೋಡ್ಕೊಂಬರ್ತೀವಿ ನಾವು. ಒಂದು ಎರಡೆರಡು ವರ್ಷ ಮೂರು ಸಾವಿರ ಕಾ ತಪ್ಸಿ ಅಂದವು. ಅವ್ರ ಹೆಣ್ಣೆ ಆಗಿರ್ತಾವು. ನಾವು ಹೋಗಿ ಒಳ್ಳೆ ಎರಡು ಮೂರು ವರ್ಷ ಅವ್ರ ಹಿಂಡಿಗೆ ಹೋಗಿ ಸೇರ್ಕೊಂಡ್ಬಿಡ್ತಾರೆ. ಹಾಂ, ಬೇರೆಯವ್ರಿಗೆ. ಇದೇ ನಿಮ್ಗೆ ಇದು ಈ ಥರ ಬೇರೆ ಕಟ್ ಮಾಡಲ್ಲ? ಇಲ್ಲ ಇಲ್ಲ ಇಲ್ಲ, ಕಟ್ ಮಾಡಲ್ರಿ ಸರ್. ಒಟ್ಟ ನಮ್ಮ ನಮ್ಮ ಅಷ್ಟೇ ಇದು ಇರ್ತದಲ್ಲ, ಡಿಸೈನಲ್ಲಿ ಕಟ್ ಮಾಡ್ತೀರಾ? ಅವ್ರ ಡಿಸೈನ್ಗೆ ಇದು ಮಾಡ್ಕೊಂಡಿರ್ತಾರೆ ಅವರು. ನೋವಾಗಲ್ವಾ? ಓಕೆ, ನೋವಾಗ್ತಾವೆ ಸರ್. ಮತ್ತೆ ಮತ್ತೆ ಕೆಡವೆ ಕಾಲು ಕಟ್ಟಿ ಇದು ಮಾಡ್ತೀವಿ ನಾವು. ಅಲ್ಲೇ ವಯಸ್ಸಾಯ್ತು ಸರ್. ಇದ್ರದ್ದು ವಯಸ್ಸಾಯ್ತು? ಹಾಂ, ವಯಸ್ಸಾಯ್ತು. ಏನು ಮಾಡ್ತೀರಿ ಇದೀಗ? ಇಲ್ಲೇ ಹಿಂಗೆ ಇಲ್ಲೇ ಮಣ್ಣು ಮಾಡಿಬಿಡೋದಕ್ಕೆ. ಓ, ಕಸಾಯಿಖಾನೆ ಕೊಡಲ್ಲ? ಓ, ಕಸಾಯಿಖಾನೆ ಮಾಡಲ್ಲ ನೀವು? ಇಲ್ಲ ಇಲ್ಲ ಇಲ್ಲ, ಇಂಥ ಮಣ್ಣು ಮಾಡಿಬಿಡ್ತೀರಿ? ಹ್ಞೂ, ಮಣ್ಣು ಮಾಡಿಬಿಡ್ತೀವಿ ಇದನ್ನು. ಓಕೆ. ವಯಸ್ಸಂದ್ರೆ ಭಾಳ ದಿನ ಹಾಕೊಳ್ಳೋದು. ಎಷ್ಟು ವರ್ಷ ಬದುಕುತ್ತೆ ಒಂದು ಹಾಕಲು? ಅವು ಹಾಗಾರೆ ವಯಸ್ಸು ಎಸ್ ಎಸ್ ಇದು ಹೊತ್ತ ಒಂದು 10 ವರ್ಷ, 15 ವರ್ಷ, 20 ವರ್ಷ. ಓ, 20 ವರ್ಷ ಆಯ್ಸಿರುತ್ತೆ. ಹ್ಞೂ, ಹ್ಞೂ. ಹೆಂಗೆ ಕಟ್ತೀರಿ ತೋರಿಸಿ ಇದನ್ನ? ಅಷ್ಟೇ? ಹಾಂ, ಇಷ್ಟೇ ಸರ್. ಇಷ್ಟೇ ಕಟ್ಬಿಡೋದು. ಇಟ್ಟ ಈಟಕ್ಕೆ ನಿಂತ್ಕೊಂಬಿಡುತ್ತೆ. ಅದು ನಿಂತ್ಕೊಂಬಿಡುತ್ತೆ? ಅಲ್ಲೇ ಮಲ್ಕೊಂಬಿಡುತ್ತೆ? ಹಾಂ, ಇಲ್ಲೇ ಮಲ್ಕೊಂಬಿಡುತ್ತೆ. ಇಲ್ಲಾಂದ್ರೆ ಹೊಟ್ಟೋಗುತ್ತೆ? ಹಾಂ, ಹೊಂಟೋಗ್ಬಿಡ್ತಿಲ್ಲ ಅಂದ್ರೆ. 200 ಕಟ್ತೀರಿ ಈ ಥರ? ಹಾಂ, ಅಷ್ಟು ಕಟ್ತೀವಿ. ಅಂದರೆ ಈ ಹಗ್ಗ? ಹಗ್ಗ ತಂಬರ್ತೀವಿ ಸರ್. ಅದು ಹಗ್ಗ ಸರಿ, ಬನ್ನಿ ಸರ್. 20? ಹಾಂ, ಹೇಳಿರಿ ಸರ್. ತಂಬರ್ತೀವಿ ಇದನ್ನು. ಹಾಂ, ಇದು ಪೆಂಡಿಗಟ್ಲಿ ಅಂತೇಳಿ 1500 ಬೀಳುತ್ತೆ ಅದು. ಹಾಂ, ಅಂದ್ ತಂಬಂದು ಹಿಂಗತ್ತೆ ಇದೊಂದು ಕಣ್ಣಿ ಬೇರೆ ತಂಬರ್ತೀವಿ ಇದನ್ನೊಂದು. ಹ್ಞೂ, ಹಿಂಗೆ ತಂಬಂದು ಇದಕ್ಕೆ ಹಾಕಿ ಒಳ್ಳೆ ಕಣ್ಣಿ ಇರ್ತಿಲ್ಲ ಅದಕ್ಕೆ ಹಾಕ್ತೀವಿ ಕಣ್ಣಿನ.
ಅಂದ್ರೆ 200 ಹಸು ಕಟ್ಟಕ್ಕೂ ಅಗ್ಗ ಇದೆ ಇಲ್ಲಿ. ಹಾ, ಅಗ್ಗ ಅಷ್ಟು ಅಗ್ಗ ಇದೆ ಅಂದ್ರೆ ಸುತ್ತ ಇದೆ. ಹಾ, ಸುತ್ತ ಇದೆ, ಸೀದಾ ಹಿಂಗೆ ಸಾಲ್ಕು ಅಷ್ಟು ಇದೆ. ನಾಲ್ಕು ಕಡೆ ಇದೆ. ಹಾ, ನಾಲ್ಕು ಕಡೆ ಇದೆ. ನಾಲ್ಕು ಕಡೆ ಎಲ್ಲ ಓ ರೋ ವೈಸ್ ಇದೆ, ಸಾಲ್ ಸಾಲ್ ಇದೆ. ಹಾ, ಸಾಲ್ ಇದೆ. ಹ್ಮ್, ಸಾಲ್ ಸಾಲ್ ಹಗ್ಗ ಹಾಕೋದು. ಹಾ, ಸಾಲ್ ಅವಾಗ ಈಕ್ವಲ್ ಆಗಿ ಸಗಣಿ ಬಿಡುತ್ತೆ ಅಂತ. ಹಾ, ಇಲ್ಲಿ ಈಗ ಕಟ್ಟಿವಲ್ರಿ, ಇಲ್ಲಿಂದ ಇತ್ತಾಗ ಅಷ್ಟೇ ಇದೆ, ಇತ್ತಾಗ ಇದ್ದವಣ ಇದಾಗ್ತತೆ. ಈ ಅಗ್ಗ ಕಟ್ತೀವಲ್ಲ, ಅಲ್ಲಿಂದ ಹತ್ತಾಗ ಅವು ಅಗ್ಗ ಆಗ್ತಾವ. ಅವು 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 ಆಗ್ತಾವ. ಅವಾಗ ಸಗಣಿ ಈಕ್ವಲ್ ಆಗಿ ಎಲ್ಲ ಕಡೆ ಬಿಡುತ್ತೆ. ಆಮೇಲೆ ಏನತ್ತಿ, ತಳಗ ಹೋಗಿಬಿಟ್ರೆ ಅವಷ್ಟು ಕಲ್ಕೊಂಬಿಡ್ತೈತಿ ಅದು. ಹೋಗ್ತೀವ ಕೈಲಿ. ಹ್ಮ್, ಅಷ್ಟು ಕೈಲಿ ಹೋಗ್ತೀವಿ. ಓಕೆ, ಏನೇ ಗೊಬ್ಬರ ಬಂದರು ಇವುಗಳದ್ದು ಒರಿಜಿನಲ್ ಗೊಬ್ಬರ? ಹಾಂ, ಎಲ್ಲ ಒರಿಜಿನಲ್ ಇದ್ರದ್ದು. ಅದೇನು ರೊಕ್ಕ ಕೊಡ್ತಿರ್ತಿರಲ್ರಿ, ಅದೇನು ನಮಗೆ ಎಲ್ಲ ಆಗಲ್ಲ ಅದು. ಇದು ಎಲ್ಲ ಅಷ್ಟೇ, ಎಲ್ಲ ಇದ್ರಲ್ಲಿಂದ. ಓಕೆ, ನಮ್ಮೆಲ್ಲ ಹೊಲಗಳು ಬೆಳಿಬೇಕಾದ್ರೆ ಇಕ್ಕಿನ ಇಕ್ಕಿನಿಂದ. ಹ್ಞೂ, ಹ್ಞೂ. ಜೊತೆಗೆ ನಿಮ್ಗೆ ಹೊಲನೂ ಇದೆ? ಹಾಂ, ಹಾಂ. ಇವಷ್ಟು ಭೂಮಿ ಅಷ್ಟು ನಮ್ದು ಇದೆ. ಅದಕ್ಕೆ ವ್ಯವಸಾಯ ಮಾಡ್ತೀರಿ? ಹಾಂ, ಇಲ್ಲೇ ಇತ್ತಲ್ಲ, ಇದೆ ನಮ್ಮ ಮತ್ತೆ ಏನಿಲ್ಲ ನಮ್ದು. ಓಕೆ, ಸೊ ಈಗ ನಿಮ್ಮ ಹೊಲಗ ನೀವು ಫಲವತ್ ಮಾಡ್ಕೋತಾ ಇದ್ದೀರಿ? ಹಾಂ, ಫಲವತ್ ಮಾಡ್ಕೊಂತೀವಿ. ಬಾ 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 ಬಾ. ಓಕೆ, ಒಟ್ಟು ಇದು ನಮ್ಮ ಈ ಒಂದು ಅಲೆಮಾರಿ ಸಮುದಾಯದ ಕತೆ ಸ್ನೇಹಿತರೆ. ಬಹುತೇಕರು ನೋಡಿರ್ತಾರೆ, ಕುರಿಗಳನ್ನು ಕರ್ಕೊಂಡು ಹೋಗಿ ಅಂದರೆ ಹಿಂಡು ಹಿಂಡು ಕುರಿಗಳನ್ನು 100, 500, 1000, 2000 ಈ ರೀತಿ ದೊಡ್ಡ ದೊಡ್ಡ ಹಿಂಡು ಕುರಿಗಳನ್ನು ಕರ್ಕೊಂಡು ಹೋಗಿ ಬೇರೆಯವರ ಹೊಲಗಳಲ್ಲಿ ಅವುಗಳನ್ನು ಒಂದು ಸ್ಟೇ ಮಾಡಿಸಿ, ದಿನ ಆಗ್ಬೋದು, ವಾರ ಆಗ್ಬೋದು, ತಿಂಗಳಾಗ್ಬೋದು, ಸ್ಟೇ ಮಾಡಿಸಿ ಅವುಗಳ ಬಿದ್ದ ಹಿಕ್ಕೆ ಭೂಮಿಯನ್ನು ಫಲವತ್ತು ಮಾಡುತ್ತೆ. ಅದೇ ರೀತಿ ನೋಡಿ, ಈ ನಮ್ಮ ದನಗಾಹಿಗಳ ಕತೆ, ಕುರಿಗಾಹಿಗಳ ಕತೆ ಆ ಥರ ಆದರೆ, ಇದು ದನಗಾಹಿಗಳ ಕತೆ. ಈ ದನಗಳನ್ನು ಹಾಲಿನ ಉದ್ದೇಶಕ್ಕೆ ಅಥವಾ ಬೇರೆ ಉದ್ದೇಶಕ್ಕೆ ಸಾಕೋದಿಲ್ಲ ಅವರು. ಇದನ್ನು ಇವರು ಸಾಕ್ತಿರೋದು, ಒಂದು ಈ ಹುಟ್ಟುವ ಗಂಡು ಕರುಗಳನ್ನು ಮಾರ್ತಾರೆ, ಮತ್ತು ಮುಖ್ಯವಾಗಿ ಹೊಲಗಳನ್ನು ಭೂಮಿಗಳನ್ನು ಫಲವತ್ತು ಮಾಡುವಂಥ ಒಂದು ಕಾರ್ಯ ಅವ್ರು ಮಾಡ್ತಾರೆ. ಬಹುತೇಕ ನಮ್ಮ ಉತ್ತರ ಕರ್ನಾಟಕ ಸಂಚರಿಸ್ತಾರೆ ಇವರು. ಸಂಚರಿಸಿ ಎಲ್ಲೆಲ್ಲಿಂದ ಆಹ್ವಾನ ಬರುತ್ತೆ ಅಲ್ಲಿ ಹೋಗ್ತಾರೆ. ಅಲ್ಲಿ ಇವರ ದನಗಳನ್ನು ಅಲ್ಲಿ ಆ ಹೊಲಗಳಲ್ಲಿ ಇಟ್ಟು ಅದನ್ನು ಫಲವತ್ತು ಮಾಡೋಂಥ ಒಂದು ಕೆಲಸ ಮಾಡ್ತಾರೆ. ತುಂಬ ಅಪರೂಪದ ಕಾಯಕ ಇದು. ಆದರೆ ಮುಂದಿನ ಪೀಳಿಗೆಗೆ ಇದೇನಾಗುತ್ತೆ ಅಂತ ಖಂಡಿತವಾಗಿಯೂ ನಮಗೂ ಗೊತ್ತಿಲ್ಲ. ಆದರೆ ಬಹಳ ಶ್ರಮಜೀವಿಗಳು, ಕಷ್ಟಜೀವಿಗಳು, ಇವ್ರ ಬದುಕು ಚೆನ್ನಾಗಿರಲಿ ಅಂತ ನಾನು ಕೇಳ್ಕೊತೀನಿ. ಕಾಡಲ್ಲಿ ಮೇಡಲ್ಲಿ ನೋಡಿ, ನೀವು ನೋಡ್ತಿರ್ಬೇಕು, ಸುರಿಯೋ ಮಳೆ, ಉರಿಯೋ ಬಿಸಿಲು, ಗಾಳಿ, ಹಾವು, ಚೇಳು, ಬೇರೆ ಬೇರೆ ಕಾಡು ಪ್ರಾಣಿಗಳು, ಕರಡಿ ಇತ್ಯಾದಿ ಯಾವ ದಾಳಿ ಬೇಕಾದರೂ ಆಗ್ಬೋದು, ತೋಳಗಳ ಹಾವಳಿ ಅಂತೂ ಸಿಕ್ಕಾಪಟ್ಟೆ ಇರುತ್ತೆ. ಎಲ್ಲವನ್ನು ಸಹಿಸಿಕೊಂಡು ಹಗಲು ರಾತ್ರಿ ಕಣ್ಣಾಗಿ ಕಾಯುವ ಈ ಶ್ರಮಜೀವಿಗಳ ಬದುಕು ಚೆನ್ನಾಗಿರಲಿ ಅಂತ ನಾನು ಕೇಳ್ಕೊತೀನಿ. ಸರ್, ಭಾಳ ಧನ್ಯವಾದ ತಮಗೆ. ಧನ್ಯವಾದ ಸರ್. ನಿಮಗೂ ಧನ್ಯವಾದ ಸರ್. ಬಾ ಬಾ. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನ ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.